ಕೊಡಿ. ಈಗ ಇಂದಿನ ಪಾಠವನ್ನು ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ತಿಳ್ಕೊಂಡು ಮುಂದಿನ ಪಾಠವನ್ನು ಮಾಡೋಣವಾ? ವೆಂಕಟೇಶ ನೀನ್ ಹೇಳೋ, ನೀನು ಮಾಡಿದ ಪಾಠದಲ್ಲಿ ಎಷ್ಟು ಮಟ್ಟ ತಪ್ಪು ಅಂತ ತಿಳ್ಕೊಳ್ಳೋಣ. ನನ್ ಮಗನ್ಗೆ ಮತ್ತೆ ಹೆಂಗಿಂತ ನೋಡ್ರಲ್ಲ ವಿದ್ಯಾರ್ಥಿಗಳ ಮೇಲೆ ಶಿಸ್ತಿ ಇರ್ಬೇಕು, ಡಿಸಿಪ್ಲಿನ್ ಇರ್ಬೇಕು. ಇಲ್ಲಾಂದ್ರೆ ಮನಸ್ಸು ಬೇರೆ ಬೇರೆ ಕಡೆ ಅಡ್ಡಾಡ, ನಮ್ಮ ಮನಸ್ಸಲ್ಲಿ ಏಕಾಗ್ರತೆ ಬರೋದಿಲ್ಲ, ಓದೋದಕ್ಕೂ ಸಹ ಆಗೋದಿಲ್ಲ. ಈಗ ನೀವು ಇದನ್ನೆಲ್ಲ ಕಳಿಸ್ಕೊಳ್ತಾ ಹೋದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ರಂಗನಾಥ ಅವ್ರು ಗೊತ್ತಿಲ್ಲ ಅಂದ್ರೆ ನೀನೇ ಹೇಳ್ಬೋದಾಯ್ತು. ಅದನ್ನ ಬಿಟ್ಟು ಒಬ್ಬರನ್ನೊಬ್ಬರು ಹೇಳ್ಕೊಂಡು ನಾವೆಲ್ಲ ಒಟ್ಟಿಗೆ ಕಲಿಬೇಕು, ಒಟ್ಟಿಗೆ ಬೆಳಿಬೇಕು. ಆಗಲೇ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಹಾಗೂ ದೇಶವೂ ಸಹ ಸಮೃದ್ಧಿಯಾಗಿರುತ್ತೆ. ಗೊತ್ತಿದ್ದವ್ರಿಗೆ ಬುದ್ಧಿವಂತರಾದವರು ಜ್ಞಾನವಂತರಾದವರು ಹೇಳ್ಕೊಡ್ಬೇಕು. ನಿಮ್ಮಂತೆ ಅವರನ್ನು ಸಹ ಬುದ್ಧಿವಂತರನ್ನಾಗಿ ಮಾಡಬೇಕು. ಆಗ ಒಬ್ಬರಿಗೊಬ್ಬರಿಗೆ ನಂಬಿಕೆ, ಪ್ರೀತಿ, ವಿಶ್ವಾಸ ಬೆಳೆಯುತ್ತೆ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಹಿಂದೆ ನಮ್ಮ ಶಾಲೆಯಲ್ಲಿ ರಮೇಶ ಎಂಬ ಒಬ್ಬ ವಿದ್ಯಾರ್ಥಿಯಿಂದ ಅವನನ್ನು ಎಷ್ಟೇ ಪ್ರಶ್ನೆಗಳು ಕೇಳಿದ್ರು ಉತ್ತರಿಸಲಿಲ್ಲ. ಅಷ್ಟೊಂದು ದಡ್ಡ ಅವನ ಮನೆಯಲ್ಲಿ ತುಂಬಾ ಬಡತನ ಇತ್ತು. ಜೊತೆಗೆ ಇವನು ಬೇರೆ ಓದ್ತಾನಿಲ್ಲ. ಆದ್ದರಿಂದ ಅವನಪ್ಪ ದುಡಿಮೆನಾದರೂ ಮಾಡಲಿ ಅಂತ ಅವನನ್ನ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಸಿದ್ರು. ಆದರೆ ಅವನು ದಿನಾಲು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳನ್ನು ನೋಡಿ ಮನಸ್ಸಿನಲ್ಲಿಯೇ ನೋಡ್ಕೊಳ್ತಾ ಇದ್ದ. ಓದೋದ್ ಬಿಟ್ಟು ನೀನು ಹೋಟ್ಲ್ ಕೆಲಸ ಸೇರ್ಕೊಂಡಿದ್ಯಾ? ನಾನೇನ್ ಮಾಡ್ಲೋ, ನಮ್ಮಪ್ಪ ಓದೋದ್ ಬಿಟ್ಟು ಹೋಟೆಲ್ಗೆ ಕೆಲಸ ಸೇರ್ತೀನಿ.
ನಿಮ್ಮಅಮ್ಮ ಸುಮ್ನೆ ಇದ್ರೇನಾ? ನಮ್ಮಅವ್ವ ಆದ್ರೂ ಏನ್ ಮಾಡ್ತಾರೋ, ನಮ್ಮಅವ್ವ ಮನೆ ಕೆಲ್ಸ ಹೋಗಿ ಬರೋ ದುಡ್ಡಲ್ಲೇ ನಮ್ ಜೀವನ ಎಲ್ಲ ನಡೀತಾ ಇದೆ. ಯಾಕೋ ರಮೇಶ, ನಿಮ್ಮ ಅಪ್ಪ ಕೆಲ್ಸಕ್ ಹೋಗಲ್ವಾ? ಗೊತ್ತಾರೆ ಕಣೋ, ಅವ್ರೆ ಬಂದ್ ದುಡ್ಡೆಲ್ಲ ಕುಡಿಯೋಕೆ ಕಟ್ ಮಾಡ್ತಾರೆ. ಅದು ಸಾಲದೆ ನಮ್ಮಅವ್ವಂಗು ಹೊಡೆದು ಹೊಡೆದು ಹಿಂಸೆ ಕೊಟ್ಟು ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತಾರೆ. ಊಟಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇತ್ತು. ಅದು ಅಲ್ಲದೆ ನಮ್ ಸ್ಕೂಲಲ್ಲಿ ಯಾರ ಸಹಕಾರ ಸಿಗ್ತಾ ಇರಲಿಲ್ಲ, ನಿಮ್ಗೆ ಗೊತ್ತಲ್ಲ. ಓದೋದಕ್ಕೂ ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಒಪ್ಪಂದ ಕಲ್ಸ್ಕೊಂಡೆ. ಹೋಟೆನೋ ರಮೇಶ್, ನಿನ್ ತರ ನಮ್ಮನೆಯಲ್ಲೂ ಸಮಸ್ಯೆ ಕಣೋ. ನಮ್ಮಅಪ್ಪಂದು ಜೂಜಾಡೋ ಕೈಯಲ್ಲಿ ಕಣೋ. ದುಡ್ಡು ಸಿಕ್ಕಿದ್ರೆ ಸಾಕು, ತಗೊಂಡೋಗಿ ಜೂಜಾಡ್ತಾನೆ ಕಣೋ. ಹೌದಾ? ಹೌದು ಕಣೋ. ಅದು ನಮ್ಮಅಮ್ಮ ತುಂಬಾ ಕಷ್ಟಪಟ್ಟು ಸ್ಕೂಲ್ ಕಲ್ಸಿದ್ರು. 10ನೇ ಕ್ಲಾಸ್ ಪಾಸ್ ಮಾಡಿ ಈಗ ಒಳ್ಳೆ ಕೆಲ್ಸ ಸೇರ್ಕೊಂಡಿದ್ದೀನಿ ರಮೇಶ್. ಕೆಲ್ಸ ಕೂಡ ತುಂಬಾ ಚೆನ್ನಾಗಿದೆ ಕಣೋ. 4,000 ಸಂಬಳ ಕೊಟ್ಟವರು, ನೀನ್ ಯಾಕೋ ಈ ತರ ಕೆಲ್ಸ ಮಾಡ್ತೀಯಾ? ನೀನು ತುಂಬಾ ಚೆನ್ನಾಗಿ ಓದಿ 10ನೇ ಕ್ಲಾಸ್ ಪಾಸ್ ಮಾಡೋ, ನಿಂಗೂ ಒಳ್ಳೆ ಕೆಲಸ ಸಿಗುತ್ತೆ. ನಿಮ್ಮ ಮನೇಲಿ ಸ್ವಲ್ಪ ತಿಳಿ ಹೇಳು, ಸ್ಕೂಲ್ ಸೇರ್ಕೊಂಡು ಹೇಗಾದ್ರೂ ಕಷ್ಟಪಟ್ಟು ಪಾಸ್ ಮಾಡೋ. ನಿನ್ನಲ್ಲಿರೋ ಬುದ್ಧಿನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋ, ನಿನ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಕಣೋ. ನಿಮ್ಮ ಅಪ್ಪ ಅಮ್ಮನ ಈ ಕಷ್ಟದಿಂದ ಪಾರ್ ಮಾಡ್ಬೋದು. ನೀವೆಲ್ಲರೂ ಖುಷಿ ಸಂತೋಷದಿಂದ ಜೀವನ ಸಾಗಿಸ್ಬೋದು. ಎಷ್ಟು ದಿನ ಅಂತ ಈ ತರ ಕೆಲಸ ಮಾಡಿ ಕಡಿಮೆ ಸಂಬಳದಲ್ಲಿ ಕಷ್ಟಪಡ್ತೀಯ. ಒಳ್ಳೆ ಭವಿಷ್ಯ ನಮ್ಮ ಮುಂದೆ ಇದ್ದಾಗ ಅದನ್ನೆಲ್ಲರೂ ಅನುಭವಿಸೋಣ. ಎಲ್ಲರೂ ಚೆನ್ನಾಗಿರೋಣ. ಇವತ್ತೆ ನಮ್ಮ ಅವನಿಗೆ ಹತ್ರ ಹೋಗಿ ಒತ್ತಾಯ ಮಾಡಿ ಸ್ಕೂಲ್ಗೆ ಸೇರ್ಕೊಂತೀನಿ. ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೂ ಸೇರ್ಕೊಂತೀನಿ. ನಾವೆಲ್ಲರೂ ಸುಖವಾಗಿರೋಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಗುಡ್, ಆಲ್ ದಿ ಬೆಸ್ಟ್ ಕಣೋ. ಥ್ಯಾಂಕ್ಸ್ ಕಣೋ.